ನಿಮಗೆ ಕೀಟದ ಬಗ್ಗೆ ಒಂದು ಸ್ವಲ್ಪ ತೋರಿಸ್ಲಿಕ್ಕೆ ಒಂದು ಕೀಟ ನಮ್ಮ ಹತ್ರ ಇದೆ, ಪ್ರೇಯಿಂಗ್ ಮ್ಯಾಂಟಿಸ್ ಅಂತ. ಇದು ರೈತನ ಮಿತ್ರ ಕೀಟ. ಸೊ ಇದನ್ನು ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೊ ಹೇಗೆ ಅಂತೇಳಿದ್ರೆ ನೋಡಿ, ಕೀಟದ ಒಂದು ಮೇಲ್ಮೈ ಲಕ್ಷಣ ಹೇಗಿರುತ್ತೆ ಅಂತೇಳಿದ್ರೆ, ಅದು ಜೀವಂತ ಕೀಟ, ಇದು ಜೀವಂತ ಕೀಟ. ಸೊ ನೋಡಿ, ಇಟ್ಕೊಳ್ತು, ಪೆನ್ ಇಟ್ಕೊಳ್ತು. ಓಕೆ, ಇದು ಜೀವಂತ ಕೀಟ, ಇದು ರೈತನ ಮಿತ್ರ ಕೀಟ, ಇದು ಯಾವುದೇ ರೀತಿ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಸೊ ಈ ಕೀಟದ ದೇಹ ಮೂರು ಭಾಗವಾಗಿ ವಿಂಗಡಣೆ ಆಗಿರುತ್ತೆ. ತಲೆಯ ಭಾಗ, ಎದೆಯ ಭಾಗ, ಹೊಟ್ಟೆಯ ಭಾಗ. ಯಾವ ಒಂದು ಕೀಟವನ್ನು ನಾವು, ಯಾವುದೇ ಒಂದು ಜೀವಿನ ನಾವು ಕೀಟ ಅನ್ಬೇಕಾದ್ರೆ ಅದಕ್ಕೆ ಮೇಯ್ನ್ ಏನಂತೇಳಿದ್ರೆ ಅದು ಮೂರು ಜೊತೆ ಕಾಲುಗಳನ್ನು ಹೊಂದಿರಲೇಬೇಕು. ಎಕ್ಸಾಪೋಡ್ ಅಂತೀವಿ, ಎಕ್ಸಾ ಅಂದರೆ ಸಿಕ್ಸ್ ಅಂತ, ಪೋಡಾ ಅಂದರೆ ಲೆಗ್ಸ್ ಅಂತ. ಓಕೆ, ಆರು ಕಾಲುಗಳು ಅಥವಾ ಮೂರು ಜೊತೆ ಕಾಲುಗಳನ್ನು ಹೊಂದಿರಬೇಕು. ಮತ್ತು ಕೀಟದ ತಲೆಯ ಭಾಗ, ತಲೆ ಆರು ಭಾಗಗಳಿಂದ ಕೂಡಿರುತ್ತೆ. ಓಕೆ, ಆರು ಭಾಗಗಳು ಸೇರಿ ಒಂದು ತಲೆ ಆಗಿರುತ್ತೆ, ನಮ್ಮ ಭಾಗ ಆ ಥರ ಅಲ್ಲ. ಸೊ ಕಂಪ್ಲೀಟ್, ಸೊ ಒಂದು ಸ್ಕಲ್ ರೂಪದಲ್ಲಿ ಮಾರ್ಪಾಡಾಗುತ್ತೆ. ಮತ್ತು ಒಂದು ಜೊತೆ ಕಣ್ಣುಗಳನ್ನು ಹೊಂದಿರುತ್ತೆ, ಮತ್ತು ಆ ಕಣ್ಣುಗಳ ಮಧ್ಯ ಸಾಕಷ್ಟು ಕಿರುಗಣ್ಣುಗಳಿರ್ತವೆ, ಅವನ ಹೊಮಿಟಿಡಿ ಅಂತ ಕರಿತೀವಿ. ಮತ್ತು ಚುಚ್ಚಿ ರಸವನ್ನೇ ಇರತಕ್ಕಂಥ ಬಾಯಿ ಇರುತ್ತೆ, ಕಚ್ಚಿ ಹಗಿತಕ್ಕಂಥ ಬಾಯಿ ಇರುತ್ತೆ, ಮತ್ತು ಅದು ಚೀವ್ ಮಾಡ್ತಕ್ಕಂಥ ಅಥವಾ ನೆಕ್ತಕ್ಕಂಥ ಲ್ಯಾಪ್ ಮಾಡ್ತಕ್ಕಂಥ ಬಾಯಿಯ ಭಾಗಗಳು ಕೂಡ ಇರ್ತವೆ. ಸುಮಾರು 7-8 ಬಗೆಯ ಬಾಯಿಯ ವಿಧಗಳು ಕೂಡ ಕೀಟದಲ್ಲಿ ಇರುತ್ತೆ. ನಮಗೆ ಒಂದೇ ಇರೋದು, ಹಲ್ಲಿದೆ ನಾಲ್ಗಿದೆ ಅಷ್ಟೇ, ಅದು ಕೀಟಗಳಲ್ಲಿ ಬೇರೆ ಬೇರೆ ಇರುತ್ತೆ. ಈಗ ಮಸ್ಕಿಟೋ, ಸೊಳ್ಳೆ ತಗೊಳ್ಳಿ, ಅದು ಚುಚ್ಚುತ್ತೆ ರಕ್ತವನ್ನು, ಚುಚ್ಚಬೇಕಾದ್ರೆ ಸೊ ಅನಸ್ಟೇಷಿಯಾ ಹಾಕುತ್ತೆ ಗೊತ್ತಿಲ್ಲದೆ ಇರಲಿ ಅಂತ. ಮತ್ತು ಆ್ಯಂಟಿಕೊಯಾಗ್ಯುಲೆಂಟ್ ಅಂದರೆ ಬ್ಲಡ್ ಕ್ಲಾಟ್ ಆಗಬಾರ್ದು, ಯಾವ ಜಾಗದಲ್ಲಿ ಕೀಟ ಚುಚ್ಚಿ ರಕ್ತವನ್ನು ಹೀರ್ಕೊಳ್ಳುತ್ತೆ ಆ ಜಾಗದಲ್ಲಿ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂಥೇಳಿ ಆ್ಯಂಟಿಕೊಯಾಗ್ಯುಲೆಂಟ್ ಸಬ್ಸ್ಟೆನ್ಸ್ ಕೂಡ ಹಾಕುತ್ತೆ. ಹಾಕಿದ ಮೇಲೆ ಅದು ರಸವನ್ನು, ರಕ್ತವನ್ನೆಲ್ಲ ಹೀರ್ಕೊಳ್ಳುತ್ತೆ. ನಮಗೆ ಯಾವಾಗ ಅದು ಚುಚ್ಚಿದೆ ಅಂತ, ಅದು ರಕ್ತವನ್ನು ಕುಡಿತಾ ಇದೆ ಅಂತ ಗೊತ್ತಾಗ್ತಾ ಇರೋದು ಯಾವಾಗಂದರೆ, ಅದು ಎಲ್ಲ ಕುಡಿದಾದ್ಮೇಲೆ ಕೊನೆಗೆ ಅದರ ಬಾಯಿಯ ಭಾಗವನ್ನು ಹೊರಗಡೆ ತಗೊಳ್ಬೇಕಾದ್ರೆ ಸ್ವಲ್ಪ ಪೇಯ್ನ್ ಬರುತ್ತೆ, ಅಷ್ಟೊತ್ತಿಗೆ ಅದು ಬ್ಲಡ್ಡನ್ನು ಸಕ್ ಮಾಡ್ಕೊಂಡಿರುತ್ತೆ. ಸೊ ಹಾಗೆ ಅದೇ ರೀತಿ ಎರಡು ಕಣ್ಣುಗಳ ಮಧ್ಯದಲ್ಲಿ ಸಣ್ಣದೊಂದು ಕಿರುಗಣ್ಣು ಕೂಡ ಇರುತ್ತೆ. ಓಕೆ, ಮೂರನೇ ಕಣ್ಣು ಅಂತ ಕರಿತೀವಿ. ಅದು ಕೆಲವೊಂದು ಕೀಟಕ್ಕೆ ಇರುತ್ತೆ, ಕೆಲವೊಂದಕ್ಕೆ ಎರಡು ಇರುತ್ತೆ, ಕೆಲವೊಂದಕ್ಕೆ ಒಂದು ಇರುತ್ತೆ, ಕೆಲವೊಂದಕ್ಕೆ ಮೂರು ಇರುತ್ತೆ. ಮೂರು ಇದ್ದ ಪಕ್ಷದಲ್ಲಿ ಅದು ಟ್ರಯಾಂಗಲ್ ಫ್ಯಾಷನಲ್ಲಿ ಅದು ಅರೇಂಜ್ ಆಗಿರುತ್ತೆ. ಮತ್ತು ನಮಗೆ ಏನು ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ ಅಂದರೆ, ಯಾವುದೇ ಒಂದು ವ್ಯಕ್ತಿ ಕೂಗಿದಾಗ ಅಥವಾ ಯಾವುದೇ ಒಂದು ಗಾಳಿ ಬಂದಾಗ, ಯಾವುದೇ ಒಂದು ಮಳೆ ಬಂದಾಗ ಹೇಗೆ ನಾವು ಗ್ರಹಿಸ್ಕೊಳ್ತೀವಿ, ಆ ಪ್ರತಿ ಒಂದು ಎಲ್ಲ ಕ್ರಿಯೆಯನ್ನು ಗ್ರಹಿಸ್ಕೊಳ್ಳೋದು, ಮತ್ತು ಇತರ ಒಂದು ಕೀಟ ಇತರ ಕೀಟಗಳ ಜೊತೆ ಮಾತನಾಡ್ತಕ್ಕಂಥದ್ದು ಯಾವುದರ ಮುಖಾಂತರ ಅಂದರೆ ಅದು ಹ್ಯಾಂಟಿನ ಮುಖಾಂತರ, ಅಂದರೆ ಮೀಸೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎರಡು ಹ್ಯಾಂಟಿನ, ಈ ಹ್ಯಾಂಟಿನ ಮುಖಾಂತರ ಅವು ಕಮ್ಯುನಿಕೇಷನನ್ನು ಮಾಡ್ತವೆ, ಕೆಮಿಕಲ್ ಕಮ್ಯುನಿಕೇಷನ್. ಪ್ರತಿ ಒಂದು ಸಾರಿ ಕಮ್ಯುನಿಕೇಷನ್ ಮಾಡಬೇಕಂದ್ರೂ ಕೂಡ ಈ ಜೇನುಹುಳುಗಳಲ್ಲಿ ವಿವಿಧ ಭಂಗಿಯ ವಿವಿಧ ರೀತಿಯ ಭಂಗಿಗಳು ಅಂದರೆ ಡ್ಯಾನ್ಸ್ಗಳನ್ನು ಮಾಡಿ ಕಮ್ಯುನಿಕೇಟ್ ಮಾಡುತ್ತೆ. ಕೆಲವೊಂದು ಕೀಟಗಳಲ್ಲಿ ವಿವಿಧ ಬಗೆಯ ರಾಸಾಯನಿಕ ಕೆಮಿಕಲ್ಸನ್ನು ರಿಲೀಸ್ ಮಾಡಿ ಅವು ಕಮ್ಯುನಿಕೇಟ್ ಮಾಡ್ತವೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಥೊರಾಸಿಕ್ ಅಥವಾ ಎದೆಯ ಭಾಗ. ಇದು ಮೂರು ಭಾಗದಿಂದ ಕೂಡಿರುತ್ತೆ, ಪ್ರೋಥೊರ್ಯಾಕ್ಸ್, ಮೀಸೋಥೊರ್ಯಾಕ್ಸ್ ಆ್ಯಂಡ್ ಮೆಟಥೊರ್ಯಾಕ್ಸ್ ಅಂತ ಕರಿತೀವಿ. ಮೊದಲನೇ ಥೊರಾಸಿಕ್ ಸೆಗ್ಮೆಂಟ್ಸ್ನಲ್ಲಿ ಸೊ ಶ್ವಾಸರಂಧ್ರ ಇರೋದಿಲ್ಲ, ಆದರೆ ಎರಡು ಮತ್ತು ಮೂರನೇ ಥೊರಾಸಿಕ್ ಸೆಗ್ಮೆಂಟಲ್ಲಿ ಶ್ವಾಸರಂಧ್ರ ಅಂದರೆ ಉಸಿರಾಟ ಹಾಡ್ತಕ್ಕಂಥ ನಾಳಗಳು, ರಂಧ್ರಗಳು ಇರ್ತವೆ. ಹಾಗೆಯೇ ಈ ಹೊಟ್ಟೆಯ ಭಾಗ ಅಂದರೆ ಹೊಟ್ಟೆಯ ಸುಮಾರು 1-8 ಹೊಟ್ಟೆಯ ಭಾಗದ ಎರಡೂ ಬಗೆಯಲ್ಲಿ ಎರಡು ಕಡೆಯೂ ಕೂಡ ಸೊ ಸುಮಾರು 8 ರಂಧ್ರಗಳಿರ್ತವೆ, ಅವನ್ನು ಶ್ವಾಸರಂಧ್ರಗಳು ಅಂತ ಕರಿತೀವಿ. ನಾವು ಮತ್ತು ಪ್ರಾಣಿಗಳು ಮೂಗಿನಿಂದ ಉಸಿರಾಟ ಮಾಡ್ತೇವೆ, ಆದರೆ ಕೀಟಗಳು ಈ ಶ್ವಾಸರಂಧ್ರದ ಮುಖಾಂತರ ಆ ಉಸಿರಾಟವನ್ನು ಮಾಡ್ತಾ ಹೋಗ್ತವೆ. ಅದಾದಮೇಲೆ ಈ ಮೀಸು ಮತ್ತು ಮೆಟಾಥೊರ್ಯಾಕ್ಸ್ ಮತ್ತು ಎರಡನೇ ಮತ್ತು ಮೂರನೇ ಎದೆಯ ಮೇಲ್ಭಾಗದಲ್ಲಿ ಒಂದೊಂದು ಜೊತೆ ರೆಕ್ಕೆಗಳು ಇರ್ತವೆ. ಕೆಲವೊಂದು ಕೀಟಗಳಿಗಿರ್ತವೆ ಇರುವೆ, ಇರುವೆಗೆ ರೆಕ್ಕೆ ಇರಲ್ಲ, ಕೆಲವೊಂದು ಇರುವೆಗೆ ಇರುತ್ತೆ. ಅದನ್ನು ಹಾರ್ಮೋನ್ಸ್ ಮುಖಾಂತರ ಅವು ಕಂಟ್ರೋಲ್ ಮಾಡ್ಕೊಳ್ತವೆ, ಬೇಕಂದರೆ ರೆಕ್ಕೆ ತಗೊಳ್ತವೆ, ಬೇಡಂದರೆ ಅದನ್ನು ರೆಕ್ಕೆಯನ್ನು ಅವು ತಗೊಳ್ಳೋದಿಲ್ಲ. ಓಕೆ, ಆ ರೀತಿ. ಸೊ ಈ ರೆಕ್ಕೆಗಳು ಲೋಕಮೋಷನ್ ಅಂದರೆ ಸೊ ಅವು ಫುಡ್ಡನ್ನು ಸರ್ಚ್ ಮಾಡೋದಕ್ಕೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲಿಕ್ಕೆ, ಮತ್ತು ಸ್ವಾಭಾವಿಕ ಶತ್ರುಗಳು ಹತ್ರ ಬಂದಾಗ ಅವು ಬೇರೆ ಕಡೆ ಹಾರಿ ಹೋಗಲಿಕ್ಕೆ ಇದನ್ನೆಲ್ಲ ಅವು ಬಳಸ್ತಾ ಹೋಗ್ತವೆ. ಸೊ ಅದೇ ರೀತಿ ಈ ಜನನೇಂದ್ರಿಯ, ಸೊ ಎರಡು ಸಪ್ರೇಟ್ ಸೆಕ್ಸ್ ಇರ್ತವೆ. ಸೊ ಹೆಣ್ಣಿನ ಜನನೇಂದ್ರಿಯ
ಹೊಟ್ಟೆಯ ತುದಿ ಭಾಗ ಅಂದರೆ 9 ಮತ್ತು 8 ಮತ್ತು 9 ಹೊಟ್ಟೆಯ ಭಾಗದ ತಳಭಾಗದಲ್ಲಿ ಇರುತ್ತೆ, ಮತ್ತು ಗಂಡಿನ ಜನನೇಂದ್ರಿಯ ಸೊ 9 ಭಾಗದಲ್ಲಿ ಅದು ನಿಮಗೆ ಎಷ್ಟು ಡೀಟೇಲಿಂಗ್ ಆಗಿ ಗೊತ್ತಾಗುತ್ತೆ. ಆದರೆ ಈ ನಾನು ರೇಲ್ ಚಿಟ್ಟೆ ಅಂತ ಹೇಳಿದ್ರಲ್ಲ ತಾವು, ಸೊ ಏನು ಡ್ರ್ಯಾಗನ್ ಫ್ಲೈಸ್ ಅಂತ, ಆ ಡ್ರ್ಯಾಗನ್ ಫ್ಲೈಸಲ್ಲಿ ಏನು ಒಂದು ವಿಚಿತ್ರವಾದ ಒಂದು ಜನನೇಂದ್ರಿಯ ಅಂತ ಹೇಳಿದ್ರೆ, ಈ ಗಂಡಿಗೆ ಹೊಟ್ಟೆಯ 2 ಭಾಗದಲ್ಲಿ ಆ ಜನನೇಂದ್ರಿಯ ಇದೆ, ಆದರೆ ಅದರ ಒಂದು ಧಾತು ಅದು ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು 9 ಹೊಟ್ಟೆಯ ಭಾಗದಲ್ಲಿ. ಆ ಸ್ಪರ್ಮ್ ಪ್ರೊಡ್ಯೂಸ್ ಆದ ತಕ್ಷಣ ಏನಾಗ್ತದೆ, ಅದು 2 ಒಂದು ಹೊಟ್ಟೆಯ 2 ಭಾಗದಲ್ಲಿ ಇರ್ತಕ್ಕಂತಹ ಅದರ ಒಂದು ಆರ್ಗನ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ನಂತರ ನೋಡಿರ್ತೀವಿ ಡ್ರ್ಯಾಗನ್ ಫ್ಲೈ ಹಿಂಗೆ ಟ್ಯಾಂಡಮ್ ಅಂದರೆ ಒಂದು ಕೊಂಡಿ ಆಕಾರದಲ್ಲಿ ಹಚ್ಕೊಂಡಿರ್ತವೆ. ಸೊ ಅದಕ್ಕೆ ಕಾರಣ ಯಾಕಂದ್ರೆ ಈ 2 ಹೊಟ್ಟೆಯ ಭಾಗದಲ್ಲಿ ಏನು ಅದು ಕಚ್ಕೊಂಡಿರುತ್ತೆ ಅದು ಹೆಣ್ಣು, ಸೊ ಅದು ಮೇಲ್ಗಡೆ ಇರತಕ್ಕಂಥದ್ದು ಗಂಡು. ಓಕೆ, ಸೊ ಆ ರೀತಿ ಸೊ ಮಾರ್ಪಾಡಾಗ್ತದೆ. ಸೊ ಇದು ಕೀಟದ ಒಂದು ಹೊರಮೈ ಲಕ್ಷಣ. ಸೊ ಓಕೆ, ಸೊ ಮತ್ತೆ ಈ ಕೀಟಗಳು ಸಾಕಷ್ಟು ಕೋಪಿಷ್ಟ ಕೀಟಗಳು ಕೂಡ, ಅಂದರೆ ಎಸ್ಪೆಷಲಿ ಈ ಭಕ್ಷಕಗಳು ಅಂತೇಳಿದ್ರೆ ತುಂಬ ಅಗ್ರೆಸಿವ್ ನೋಡಿ. ಈಗ ಒಂದು ಕೀಟ ಇದೆ ಪ್ರೇಯಿಂಗ್ ಮ್ಯಾಂಟಿಸು, ಅದಕ್ಕೊಂದು ಸ್ವಲ್ಪ ಪೆನ್ ಅಥವಾ ಏನಾದರೂ ಒಂದು ಆಬ್ಜೆಕ್ಟ್ ಕೊಡ್ತು ಅಂತೇಳಿದ್ರೆ ಅದು ತುಂಬ ಗಟ್ಟಿಯಾಗಿ ಹಿಡ್ಕೊಳುತ್ತೆ, ಅದು ನಮ್ಮನ್ನು ಬಿಡೋದೇ ಇಲ್ಲ. ಓಕೆ, ಸೊ ಆ ರೀತಿ ಮಾಡುತ್ತೆ. ಇದು ಕೀಟದ ಒಂದು ಲಕ್ಷಣ. ಸರಿ, ಒಂದಷ್ಟು ಹಾನಿಕಾರಕ ಕೀಟಗಳನ್ನ ಅಥವಾ ಹಾನಿ ಮಾಡದೇ ಇರೋ ಕೀಟಗಳನ್ನ ಈಸಿಯಾಗಿ ಗುರುತಿಸೋದು ಹೇಗೆ ಅಂತ, ರೈತರಾಗಲಿ ಅಥವಾ ಅದನ್ನು ಗುರುತಿಸಬೇಕು ಒಂದು ಒಂದು ಕೇರ್ಫುಲ್ ಆಗಿರಬೇಕು ಅಂದರೆ ಏನಾದರೂ ಆ ಥರದ್ದು ಇದೆಯಾ, ಚಾನ್ಸಸ್ ಇದೆಯಾ? ಸೊ ಹಾನಿಕಾರಕ ಕೀಟಗಳಂತೇಳಿದ್ರೆ ನಿಮಗೆ ಸೊ ಬೆಳೆಗಳಲ್ಲಿ ನಾವು ಗುರುತಿಸ್ಬೋದು. ಹೇಗೆಂದರೆ ಯಾವ ಒಂದು ಈಗ ತಾವು ನೋಡಿರ್ಬೋದು, ಸೊ ಅದರಲ್ಲೂ ಕೂಡ ಬೆಳೆಗಳಿಗೆ ಬರ್ತಕ್ಕಂಥ ಪ್ರಮುಖವಾದ ಹಾನಿಕಾರಕ ಕೀಟಗಳು ಎಲ್ಲ ಸಮಯದಲ್ಲಿ ಅಂತೇಳಿದ್ರೆ ಈ ಲೆಪಿಡಾಪ್ಟ್ರ ವರ್ಗಕ್ಕೆ ಸೇರಿರ್ತಕ್ಕಂಥ ಕೀಟಗಳು, ಅಂದರೆ ಅದನ್ನು ನಾವೇನಂತ ಕರಿತೀವಿ ಪತಂಗಗಳು ಅಥವಾ ಚಿಟ್ಟೆ ಮತ್ತು ಪತಂಗಗಳ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಚಿಟ್ಟೆಗಳೇನಿರವಲ್ಲ, ಅದರಲ್ಲಿ ಕೇವಲ 1 ಅಥವಾ 2 ಕುಟುಂಬ ಅಥವಾ ಮ್ಯಾಕ್ಸಿಮಮ್ 3 ಕುಟುಂಬದ ಒಂದು ಕೀಟಗಳು ಮಾತ್ರ ತೊಂದರೆಯನ್ನು ಉಂಟು ಮಾಡ್ತವೆ. ಇನ್ನು ಉಳಿದ ಎಲ್ಲ ಪತಂಗಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವು ಹಾನಿಯನ್ನು ಉಂಟು ಮಾಡ್ತವೆ. ಸೊ ನಿರ್ದಿಷ್ಟವಾಗಿ ನಾವು ಅದರ ಒಂದು ಯಂಗ್ ಸ್ಟೇಜ್ ಅಂದರೆ ಮರಿ ಹುಳುವಿನ ಹಂತವನ್ನು ನಾವು ಎಕ್ಸ್ಪೀರಿಯನ್ಸ್ ಪರ್ಸನ್ನು ನಾವು ಪತ್ತೆ ಹಚ್ಬೋದು. ಯಾಕಂದರೆ ಮರಿ ನೋಡಿದ ತಕ್ಷಣ ಅದು ಯಾವ ಫ್ಯಾಮಿಲಿ, ಅದು ಯಾವ ಕುಟುಂಬ, ಅದು ಪೆಸ್ಟ ಅಥವಾ ಅದು ಪೀಡೆನ ಅಥವಾ ರೈತನ ಶತ್ರು ಕೀಟನ ಅಂತ ನಮ್ಗೆ ಗೊತ್ತಾಗ್ತದೆ, ಅದು ರೈತರಿಗೆ ಗೊತ್ತಾಗಲ್ಲ. ಸೊ ಆದರೆ ಕೆಲವೊಂದು ಕೀಟಗಳನ್ನು ಇವು ರೈತನಿಗೆ ಯಾವುದೇ ರೀತಿ ತೊಂದರೆ ಮಾಡುವುದಿಲ್ಲ ಅಂತ ನಾವು ನಿಖರವಾಗಿ ರೈತನಿಗೆ ಹೇಳಿಕೊಟ್ಟು ಅವನ ಮುಖಾಂತರನೇ ನಾವು ಅವರಿಗೆ ತಿಳುವಳಿಕೆ ಮಾಡಿಕೊಡ್ಬೋದು. ಒಂದು ಗುಲುಗುಂಜಿ ಹುಳುಗಳು, ಸೊ ಅದರಲ್ಲಿ ಒಂದು ಪ್ರಭೇದ ಬಿಟ್ಟರೆ ಸೊ ಬಂದಿನಲ್ಲಿ ಬರ್ತಕ್ಕಂಥದ್ದು ಇನ್ನೆಲ್ಲ ಗುಂಜಿ ಹುಳುಗಳು ರೈತನಿಗೆ ಅನುಕೂಲ ಮಾಡಿಕೊಡ್ತದ್ದು. ಮತ್ತು ಕ್ರೈಸೋಪ, ಸೊ ಕ್ರೈಸೋಪ ಅಂತೇಳಿದ್ರೆ ಕಣ್ಣುಗಳು ಕೆಂಪುಗಿರ್ತವೆ ಮತ್ತು ಕೀಟದ ದೇಹದ ವಿಂಗ್ಸ್ ನಿಮಗೆ ಹಸಿರು ಬಣ್ಣದಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮಗೆ ಸೊ ಸಾಕಷ್ಟು ಪ್ರಮಾಣದಲ್ಲಿ ಈಗ ರೇಲ್ ಚಿಟ್ಟಿ ಅಂತ ಏನು ಡ್ರ್ಯಾಗನ್ ಫ್ಲೈಸ್ ಮತ್ತು ಡ್ಯಾಮ್ಸಲ್ ಫ್ಲೈಸ್, ಅದು ಯಾವುದೇ ರೀತಿ ತೊಂದರೆ ಮಾಡಲ್ಲ. ಮತ್ತು ಎಲ್ಲ ಬಗೆಯ ಕಣಜಗಳು ಮತ್ತು ರೇಷ್ಮೆ ಪತಂಗ ನೋಡಿದರೆ ಅದು ಕೂಡ ಯಾವುದೇ ರೀತಿ ತೊಂದರೆ ಮಾಡಲ್ಲ. ಸೊ ಸೊಪ್ಪನ್ನು ತಿಂತದೆ ರೇಷ್ಮೆ ಹುಳು ಅದರಿಂದ ಉತ್ಪಾದಕ ಆಗುತ್ತೆ. ಸೊ ಅದಾದಮೇಲೆ ಜೇನುದುಂಬಿಗಳು, ಜೇನುಹುಳಗಳು, ಸೊ ಇವೆಲ್ಲ ಕೂಡ ರೈತನಿಗೆ ಅನುಕೂಲ ಮಾಡತಕ್ಕಂಥದ್ದು. ರೈತನ ಮಿತ್ರಕೀಟದ ಸಂಖ್ಯೆನೇ ಜಾಸ್ತಿ ಇರಬೇಕಾದ್ರೆ ಅದರ ಸಂಖ್ಯೆ ಕಡಿಮೆ ಇದ್ದಾಗ ಇವುಗಳಿಗೆ ತಿನ್ನಲಿಕ್ಕೂ ಕೂಡ ಆಹಾರ ಸಿಗೋದಿಲ್ಲ ಅದನ್ನು ಸಾಯಿಸ್ಬಿಟ್ರೆ. ಮತ್ತು ಜೊತೆಗೆ ರೈತನ ಮಿತ್ರಕೀಟ ಶತ್ರುಕೀಟ ಎರಡೂ ಸತ್ತೋಗ್ತವೆ. ಆವಾಗ ಏನಾಗ್ತದೆ, ವಾತಾವರಣದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆದಾಗ ಏನಾಗ್ತದೆ, ಕೀಟಗಳ ಸಂಖ್ಯೆ ರೈತನಿಗೆ ಹಾನಿ ಮಾಡತಕ್ಕಂಥ ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತು ಅದನ್ನು ಸಂಹಾರ ಮಾಡತಕ್ಕಂತಹ ಸ್ವಾಭಾವಿಕ ಶತ್ರುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಈ ರೀತಿ ಅವರಿಗೆ ಮನವರಿಕೆಯನ್ನು ಕೂಡ ನಾವು ಮಾಡಿಕೊಡ್ತೇವೆ.